ಹಲೋ ಬಿಜಿ ಪೀಪಲ್, ಸಬ್ಸ್ಕ್ರೈಬ್ ಮಾಡಿ ಸೂಪರ್ ಮೆನ್ ಕನ್ನಡ ಚಾನೆಲ್ ಅನ್ನು. ನನ್ನ ಹೊಸ ವೀಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಮೆನ್ ಕನ್ನಡ. ಈ ವಿಡಿಯೋದಲ್ಲಿ ನಾನು ನಮ್ಮ ಜ್ಯುವೆಲ್ರಿ ಅಂದರೆ ಮೇನ್ ಇಯರಿಂಗ್ ಆರ್ಗನೈಸೇಷನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ಚಿಕ್ಕ ಚಿಕ್ಕ ಬಾಕ್ಸ್ಗಳಲ್ಲಿ ಹಾಕ್ಕೊಂಡು ಇಟ್ಕೊಂಡಾಗ ನಮಗೆ ಸಮಯಕ್ಕೆ ಕೆಲವೊಂದು ಇಯರಿಂಗ್ಸ್ ಎಲ್ಲಿ ಮಿಸ್ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಕೆಲವು ಇಯರಿಂಗ್ಸ್ ಇರೋದೇ ನಮಗೆ ಗೊತ್ತಾಗೋದಿಲ್ಲ. ಸೊ ಇದನ್ನು ಹೇಗೆ ಸಿಂಪಲಾಗಿ ಆರ್ಗನೈಸ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ನೋಡಿ, ನಾನು ಮುಂಚಿತವಾಗಿ ಈ ಥರ ಯಾವ್ದು ಬಾಕ್ಸ್ ಸಿಗತ್ತ ಬಾಕ್ಸ್ ಆರ್ಗನೈಸ್ ಮಾಡ್ಕೋತಾ ಇದ್ದೆ. ಬಟ್ ಈಗ ಆರ್ಗನೈಸ್ ಮಾಡಲಿಕ್ಕೋಸ್ಕರನೇ ಒಂದು ಪ್ಲಾಸ್ಟಿಕ್ ಬಾಕ್ಸ್ ತೊಗೊಂಡು ಬಂದಿದ್ದೀನಿ. ಸುಮಾರು ಇದರಲ್ಲಿ ನಾನು ತೊಗೊಂಡಿರೋ ಈ ಬಾಕ್ಸ್ನಲ್ಲಿ 24 ಓಲೆಗಳನ್ನ ಇಡ್ಬೋದು. ಚಿಕ್ಕ ಚಿಕ್ಕ ಓಲೆಗಳು ನೀವು ಒಂದೇ ಥರ ಇರೋದು ಎರಡು ಮೂರು ಕೂಡ ಇಟ್ಕೋಬೋದು. ಇದು ಇನ್ನು ದೊಡ್ಡ ಸೈಜಲ್ಲೂ ಸಿಗತ್ತೆ, ಇಲ್ಲ ನೆಟ್ನ ಚಿಕ್ಕ ಕಂಪಾರ್ಟ್ಮೆಂಟ್ಸಲ್ಲೂ ಸಿಗತ್ತೆ, ನಿಮಗೆ 32 ಬಾಕ್ಸಸ್ ಇರೋ ಥರ ಸಿಗತ್ತೆ. ಸೊ ನಿಮ್ಮ ಅನುಕೂಲಕ್ಕೆ ಯಾವ ಥರ ಬೇಕೋ ಆ ಥರ ಬಾಕ್ಸ್ ತೊಗೊಳ್ಳಿ. ಸೊ ನನ್ನ ಹತ್ರ ಇರೋ ಕಲೆಕ್ಷನ್ಸ್ಗೆ ಇಷ್ಟ ಸಾಕು ಅಂತಲೂ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಈ ಥರ ನಮಗೆ ಈಸಿಯಾಗಿ ಕಾಣೋ ಥರ ಈ ಥರ ನಾನು ಆರ್ಗನೈಸ್ ಮಾಡ್ಕೋತೀನಿ. ಸೊ ಯಾವುದೇ ಓಲೆ ಎಲ್ಲಿ ಇಟ್ಕಿದ್ರೂ ಕೂಡ ನಿಮಗೆ ಜಸ್ಟ್ ಈ ಥರ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ಸಿಂಪಲ್ಲಾಗಿ ಗೊತ್ತಾಗ್ಬಿಡುತ್ತೆ ನಮ್ಮ ಹತ್ರ ಯಾವ ಕಲೆಕ್ಷನ್ ಇದೆ, ಯಾವ ಡ್ರೆಸ್ಸಿಗೆ ನಮ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಈಸಿಯಾಗಿ ನಾವು ನೋಡ್ಕೋಬೋದು. ಸೊ ಈ ಥರ ಆರ್ಗನೈಸೇಷನ್ ಬಾಕ್ಸ್ ನಿಮಗೆ ಯಾವುದೇ ಫ್ಯಾನ್ಸಿ ಸ್ಟೋರ್ನಲ್ಲಾಗಲಿ ಇಲ್ಲ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಸೊ ಜಸ್ಟ್ ನೀವು ಇಯರಿಂಗ್ ಆರ್ಗನೈಸ್ ಮಾಡಲಿಕ್ಕೆ ಬಾಕ್ಸ್ ಕೊಡಿ ಅಂತ ಹೇಳಿದ್ರೆ ಖಂಡಿತವಾಗಿ ಅವ್ರು ಕೊಡ್ತಾರೆ. ನಾನು ಈ ಲಾಕೆಟ್ಸ್ ಕೂಡ ಈ ಥರ ಆರ್ಗನೈಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಜುಮ್ಕೀಸ್ ಆಗಿರ್ಬೋದು, ಇಲ್ಲ ಫ್ಯಾನ್ಸಿ ಇಯರಿಂಗ್ಸ್ ಆಗಿರ್ಬೋದು, ಎಲ್ಲದನ್ನು ಆರ್ಗನೈಸ್ ಮಾಡ್ಕೋತೀನಿ. ನೋಡಿ, ಈ ಥರ ಸಿಂಪಲ್ಲಾಗಿ ಆರ್ಗನೈಸ್ ಮಾಡ್ಕೋಬೋದು. ಜಸ್ಟ್ ಕ್ಯಾಪ್ ಓಪನ್ ಮಾಡಿದ ತಕ್ಷಣ ನಮಗೆ ಯಾವ್ದು ಎಲ್ಲಿದೆ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೋಡಿ, ಕ್ಲಿಪ್ಸ್ ಕೂಡ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಈ ಥರ ಸ್ಟೋನ್ ಇರೋ ಕ್ಲಿಪ್ಸ್ ಕೂಡ ಇಟ್ಕೋಬೋದು, ಮತ್ತು ಬೈತಲ್ ಬೊಟ್ಟು ಕೂಡ ಇದನ್ನು ಈ ಥರ ಇಟ್ಕೋಬೋದು. ಸೊ ನಮಗೆ ಟೈಮ್ ಸೇವ್ ಕೂಡ ಆಗುತ್ತೆ ಈ ಥರ ಆರ್ಗನೈಸ್ ಮಾಡ್ಕೊಳ್ಳೋದ್ರಲ್ಲಿ. ಚಕ್ಕಂತ ನಾವು ರೆಡಿ ಆಗೋ ಟೈಮ್ನಲ್ಲಿ ಎಲ್ಲ ಒಂದೇ ಕಡೆ ಕ್ಲಿಪ್ ಆಗಿರ್ಬೋದು, ಬೈತಲ್ ಬೊಟ್ಟು ಆಗಿರ್ಬೋದು, ಈ ಥರ ಸ್ಯಾರಿ ಪಿನ್ ಆಗಿರ್ಬೋದು, ತಲೆಗೆ ಹಾಕೋ ಚಿಕ್ಕ ಚಿಕ್ಕ ಕ್ಲಿಪ್ ಆಗಿರ್ಬೋದು, ಎಲ್ಲ ಒಂದೇ ಕಡೆ ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹಿಪ್ ಚೈನ್ ಆಗಿರ್ಬೋದು, ಅದು ಕೂಡ ಕಾರ್ನರ್ ಇಟ್ಕೊಂಡಿದ್ದೀನಿ. ಮತ್ತು ಲಾಕೆಟ್ಸ್ ಆಗಿರ್ಬೋದು, ರಿಂಗ್ ಆಗಿರ್ಬೋದು, ಎಲ್ಲ ಇಯರಿಂಗ್ಸ್ ಎಲ್ಲ ನಮಗೆ ಈಸಿಯಾಗಿ ಸಿಗೋ ಥರ ಎಲ್ಲ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಹಿಪ್ ಚೈನ್ ಆಗಿರ್ಬೋದು, ಎಲ್ಲದನ್ನು ಈಸಿಯಾಗಿ ನಾವು ಒಂದೇ ಥರ ಇಟ್ಕೊಂಡಾಗ ನಮಗೆ ಸಡನ್ನಾಗಿ ರೆಡಿ ಆಗಬೇಕನ್ನೋ ಟೈಮಲ್ಲಿ ಎಲ್ಲನೂ ಟ್ರಾನ್ಸ್ಪರೆನ್ಸಿ ಆಗಿ ಕಾಣುತ್ತೆ. ಸೊ ಈ ರೀತಿಯಾಗಿ ನೀವು ಇದನ್ನಲ್ಲಿ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಯಾವುದೇ ಧೂಳು ಕೂಡ ಆಗೋದಿಲ್ಲ. ಇದನ್ನು ವಾರ್ಡ್ರೋಬ್ನಲ್ಲಿ ಬೀರೋನಲ್ಲಿ ಈಸಿಯಾಗಿ ಇಟ್ಕೋಬೋದು. ಸೊ ನೀವು ರೆಡಿ ಆಗೋ ಟೈಮ್ನಲ್ಲಿ ಇದನ್ನು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಮತ್ತು ಈ ಥರ ನಾನು ಸ್ಟ್ರೆಟ್ ಚಿಕ್ಕ ಚಿಕ್ಕ ಸ್ಟ್ರೆಟ್ ಬಂದು ಈ ರೀತಿ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ತುಂಬ ಟೈನಿ ಟೈನಿ ಇಯರಿಂಗ್ಸ್ ಅಂದರೆ ಸೈಡ್ಗೆ ಹಾಕೋ ಓಲೆ ಆಗಿರ್ಬೋದು, ಮಕ್ಕಳಿಗೆ ಹಾಕೋದಾಗಿರ್ಬೋದು, ಇರೋ ಕಲೆಕ್ಷನ್ಸ್ನ ಈ ಥರ ನಾನು ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬಾಕ್ಸಲ್ಲಿ ಹಾಕಿದ್ರೆ ಕೆಲವೊಂದು ನಿಮಗೆ ಸಿಕ್ಕತ್ತೋ ಇಲ್ಲೂ ಕಳೆದೋಗ್ಬಿಡುತ್ತೆ ರೀಸನ್ನಿಗೆ. ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ಇಯರಿಂಗ್ ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಅಟ್ ಎ ಟೈಮ್ ನಮ್ಮ ಡ್ರೆಸ್ಗೆ ಮ್ಯಾಚ್ ಆಗೋ ಇಯರಿಂಗ್ಸ್ ಕೂಡ ಸಿಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇದು ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತಷ್ಟು ಇದೇ ಥರ ಆರ್ಗನೈಸೇಷನ್ ವಿಡಿಯೋಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದು ಸೂಪರ್ ವುಮೆನ್ ಕನ್ನಡ ಯೂಟ್ಯೂಬ್ ಚಾನಲ್.